ಅತ್ತನಿ ತಾಲೂಕಿನ ಶೇಗುಣಸಿ ವಿರಕ್ತ ಮಠದಲ್ಲಿ ಶಂಕರ ಸ್ವಾಮೀಜಿಯವರ ಅಮೃತ ಮಹೋತ್ಸವ ಹಾಗೂ ನೂತನ ಪಟ್ಟಾಧಿಕಾರಿ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿಯವರ ನಿರಂಜನಾಚಾರ ಪಟ್ಟಾಧಿಕಾರ ಕಾರ್ಯಕ್ರಮ ಜರುಗಿತು. ಶೇಗುಣಸಿ ವಿರಕ್ತ ಮಠದ ಶಂಕರ ಸ್ವಾಮೀಜಿ ಗುರುವಾಗಿ ದೊರೆತದ್ದು ನನ್ನ ಸೌಭಾಗ್ಯವಾಗಿದೆ ಎಂದು ಶೇಗುಣಸಿ ವಿರಕ್ತ ಮಠದ ನೂತನ ಪೀಠಾಧಿಪತಿ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿ ಹೇಳಿದರು. ಶೇಗುಣಸಿ ಗ್ರಾಮದ ಮಠದಲ್ಲಿ ನಡೆದ ಶಂಕರ ಸ್ವಾಮೀಜಿಯವರ ಅಮೃತ ಮಹೋತ್ಸವ ಮತ್ತು ನಿರಂಜನಾಚಾರ ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ಪಟ್ಟಾಧಿಕಾರ ಸ್ವೀಕರಿಸಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕಾಯಕ ದಾಸೋಹ ಮತ್ತು ಶಿಕ್ಷಣ ಎಂದು ತ್ರಿವಿಧ ದಾಸೋಹ ಸೇವೆ ಸಲ್ಲಿಸುತ್ತಾ ಬಂದಿರುವ ಶ್ರೀಮಠದ ಪೂಜ್ಯರು ಭಕ್ತರಿಗೆ ದೊಡ್ಡ ಶಕ್ತಿಯಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಮಠದ ಭಕ್ತರು ಎಲ್ಲರೂ ಸೇರಿ ಅವರ ಶತಮಾನೋತ್ಸವ ಆಚರಿಸುವ ಕಾರ್ಯವಾಗಬೇಕು ಎಂದರು. ಯುವಕನಾದ ನನಗೆ ಒಳ್ಳೆಯ ಗುರುಗಳು ದೊರೆತಿದ್ದು ಸಂತೋಷ ಇಮ್ಮಡಿಗೊಳಿಸಿದೆ. ಶ್ರೀಮಠದ ಪೂಜ್ಯರ ಮತ್ತು ಭಕ್ತರ ಸೇವೆಗೆ ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ, ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿ ಶೇಗುಣಸಿ ಮಠಕ್ಕೆ ಉತ್ತರಾಧಿಕಾರಿಯಾಗಿ ದೊರೆತದ್ದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಮಠಾಧೀಶರ ಹಿತ ನುಡಿಗಳು ಸಮಾಜಕ್ಕೆ ತುಂಬಾ ಅವಶ್ಯವಾಗಿವೆ. ದೇಶದ ಮತ್ತು ನಾಡಿನ ಸಂಸ್ಕೃತಿ ಪರಂಪರೆ ಮುಂದುವರಿಸಲು ಮಠಾಧೀಶರ ಕೊಡುಗೆ ಅಪಾರವಾಗಿದೆ ಎಂದರು. ಸತ್ಯದ ಪರಮ ಪೂಜನೀಯ ಗುರುಗಳು, ಲಿಂಗ ಪೂಜಾ ನಿಷ್ಠರು, ಆಚಾರ ವಿಚಾರವಂತರು ಆಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಂಕರ ಮಹಾಸ್ವಾಮಿಗಳವರು ಶ್ರೀ ವಿರಕ್ತ ಮಠದ 11ನೇ ಪೀಠಾಧಿಪತಿ. ಇವತ್ತು ಶೇಗುಣಸಿ ವಿರಕ್ತ ಮಠದ ಇತಿಹಾಸದಲ್ಲಿ ದಾಖಲಾಗುವಂತಹ ದಿನ ಏಕೆ ಅಂತಂದರೆ, ಈ ಮಠದ ಶೂನ್ಯ ಸಿಂಹಾಸನಾರೋಹಣವನ್ನು ಗೈದಿರುವಂಥದ್ದು ಇವತ್ತು ದಿನ. ಪರಮ ಪೂಜನೀಯ ಗುರುಗಳವರು ಆಶೀರ್ವಾದ ಅಂತಃಕರಣದಿಂದ ನನಗೆ ಈ ಮಠದ ಸೇವೆ ಮಾಡೋದಕ್ಕೆ, ಈ ಮಠದ ಭಕ್ತರ ಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಒಂದು ದಿನ ಇದೆ. ಹೀಗಾಗಿ ಇದೊಂದು ಸೇವಾ ಸಂಕಲ್ಪ ದಿನ ಅಂತ ನಾನು ವೈಯಕ್ತಿಕವಾಗಿ ಭಾವಿಸಿಕೊಳ್ತೇನೆ. ಸ್ವಾಮಿ ಅಂದರೆ ಮಠದ ಒಡೆಯನಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಅಂತ ಹೇಳಿದಂಥವರು ಪರಮಾರಾಧ್ಯ ಗುರುಗಳಾದ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು. ಅದೇ ಮಾತಿನಂತೆ ಬದುಕಿದಂಥವರು ಪರಮ ಪೂಜ್ಯ ಮುರುಗೇಂದ್ರ ಮಹಾಸ್ವಾಮಿಗಳು. ಅವರೆಲ್ಲ ಪೀಠ ಪಲ್ಲಕ್ಕಿಯನ್ನು ಯಾವಾಗಲೂ ಇರಲಿಲ್ಲ, ಅವರು ಇರಿದ್ದು ಭಕ್ತರ ಹೃದಯ ಸಿಂಹಾಸನವನ್ನು. ಹೀಗಾಗಿ ಅವರ ಬದುಕನ್ನು ನಾವು ಮುಂದೆ ಇಟ್ಟುಕೊಂಡು ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಏನು ಅಂತಂದರೆ, ನಾವು ಭಕ್ತರನ್ನು, ಭಕ್ತರ ಅಭ್ಯುದಯವನ್ನು, ಭಕ್ತರ ಕಲ್ಯಾಣವನ್ನು ಸಾಧಿಸುವಂಥದ್ದೇ ಮುಖ್ಯ ಉದ್ದೇಶ ಆಗಬೇಕಾಗಿ. ಅವರು ನೀಡಿ ಫಲವೇನು, ನಾನು ಬೇಡಿ ಫಲವೇನು? ಸ್ವತಂತ್ರ ಧೀರ ಸಿದ್ದೇಶ್ವರ, ಈ ಹರಿದ ಜೋಳಿಗೆಯ ಬಲಿದುಕೊಳ್ಳಲು ಶ್ರದ್ಧೆಯ ಸೂಜಿಯ ಸಿದ್ಧಿಯ ದಾರವ ನೀಡ. ಎಲ್ಲ ನೀಡುವ ನೀನು, ಎಲ್ಲ ನೀಡುವ ನೀನು. ಪ್ರಾತಸ್ಮರಣೀಯರಾದ 12ನೇ ಶತಮಾನದ ಮಹಾಮಾನವತಾವಾದಿ ವಿಶ್ವಗುರು ಬಸವರನವರನ್ನೇ ಮೊದಲುಗೊಂಡು ಸಮಸ್ತ ಚಿಕ್ಕೋಡಿ ಸಂಸದ ಅಣ್ಣಸಾಹೇಬ್ ಜೊಲ್ಲೆ, ಬೆಳಗಾವಿ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ, ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ, ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ, ಹಂದಿಗುಂದದ ಶಿವಾನಂದ ಸ್ವಾಮೀಜಿ, ಹುಬ್ಬಳ್ಳಿಯ ಅಭಿನವ ಸಿದ್ಧಾರೂಢ ಸ್ವಾಮೀಜಿ, ಜನವಾಡ್ ಮಲ್ಲಿಕಾರ್ಜುನ ಸ್ವಾಮೀಜಿ, ಗುರುದೇವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್ ಆಲೂರು, ಮುಖಂಡ ಸಚಿನ್ ಪಾಟೀಲ್ ಸೇರಿದಂತೆ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.